ಗೋಹತ್ಯ ನಿಷೇಧ ಮಸೂದೆ ಸೇರಿದಂತೆ ಕೆಲ ಪ್ರಮುಖ ಮಸೂದೆಗಳ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಲು ಕಾಂಗ್ರೆಸ್ ನಿರ್ಧರಿಸಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ಸರ್ಕಾರ ಕೆಲ ಮಸೂದೆಗಳನ್ನು ಮಂಡಿಸಿ ಅನುಮೋದನೆ ಪಡೆದುಕೊಳ್ತಿದೆ. ಗೋಹತ್ಯ ನಿಷೇಧ ಮಸೂದೆ ಮತ್ತು ಖಾಸಗಿ ವಿವಿ ಮಸೂದೆಗಳ ಬಗ್ಗೆ ವಿಸ್ತೃತ ಚರ್ಚೆಯ ಅಗತ್ಯ ಇತ್ತು. ಆದರೆ ಸರ್ಕಾರ ಬೇಕಂತಲೇ ವಿಪಕ್ಷಗಳ ಸಭಾತ್ಯಾಗದ ಸಂದರ್ಭದಲ್ಲಿ ಇದನ್ನು ಮಂಡಿಸಿ ಅನುಮೋದನೆ ಪಡೆದುಕೊಂಡಿದೆ ಅಂತ ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಭೇಟಿ ಮಾಡಿ ದೂರು ನೀಡೋದಾಗಿ ಸಿದ್ದರಾಮಯ್ಯ ಹೇಳಿದರು. ಭ್ರಷ್ಟರು ಎಲ್ಲಕ್ಕಿಂತ ಮುಖ್ಯವಾಗಿ, ಯಾಕಂದ್ರೆ ನಾಳೆ ಸಿ ಎ ಜಿ ರಿಪೋರ್ಟ್ ಚರ್ಚೆ ಆಗ್ಬಿಟ್ರೆ ಇವ್ರು ಎಕ್ಸ್ಪೋಸ್ ಆಗ್ಬಿಡ್ತಾರೆ, ಯಡಿಯೂರಪ್ಪನವ್ರು ಎಕ್ಸ್ಪೋಸ್ ಆಗ್ತಾರೆ, ಜೆ ಡಿ ಎಸ್ ಮುಖ್ಯಮಂತ್ರಿಯಾಗಿದ್ದವರು ಎಕ್ಸ್ಪೋಸ್ ಆಗ್ತಾರೆ, ಸಮ್ಮಿಶ್ರ ಸರ್ಕಾರ ಎಕ್ಸ್ಪೋಸ್ ಆಗುತ್ತೆ, ಇವೆಲ್ಲ ಬೆಳಕಿಗೆ ಬರ್ತವೆ ಅನ್ನೋ ಕಾರಣಕ್ಕೋಸ್ಕರವಾಗಿ, ಸರ್ಕಾರ ಮುಜುಗರಗಳು ಒಳಗಾಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ತರಾತುರಿನಲ್ಲಿ ಇವತ್ತೇ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾನು ಪದೇ ಪದೇ ಮನವಿ ಮಾಡಿದ್ರು ಕೂಡ ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರಿಗೆ ಅವ್ರ ಪಕ್ಷದ ವಕ್ತಾರರಂತೆ ಕೆಲಸ ಮಾಡ್ಕೊಂಡಿದ್ದಾರೆ ಅವರು. ಆದ್ದರಿಂದ ನಾವು ಇವತ್ತು ಇವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದ್ರ ಪ್ರಯೋಜನ ಇಲ್ಲ ಅಂತೇಳಿ ನಾವು ನಾಳೆ ಹೋದ್ಮೇಲೆ, ಇವತ್ತು ಹೋದ್ಮೇಲೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ. ಈ ಸ್ಲಾಟರ್ ಬಿಲ್ಲು ಇದಕ್ಕೆ ಒಪ್ಪಿಗೆ ಕೊಡಬೇಡಿ ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತೀವಿ. ಬೇರೆ ಬೇರೆ ಬಿಲ್ಲುಗಳು ಕೂಡ ಚರ್ಚೆಯಾಗಿಲ್ಲ, ಒತ್ತಾಯ ಕೊಡಬೇಡಿ ಅವಕ್ಕೆ ಒಪ್ಪಿಗೆ ಕೊಡಬೇಡಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ.